ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೂ ನಡೆದಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಬರ್ತ್ಡೇ ಸ್ಪೆಷಲ್ ಬಿರಿಯಾನಿ. ಬಹಳ ಗಲಾಟೆ ಹೋರಾಟ ನಡೀತಾ ಇದೆ ಬಿರಿಯಾನಿಗೋಸ್ಕರ. ಹೋರಾಟ ಏನಿಲ್ಲ ಸರ್, ಅಭಿಮಾನಕ್ಕೆ ಅಭಿಮಾನಕ್ಕೋಸ್ಕರ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ. ಮಂಜು ನನಗೆ ಒಂದು 20 ವರ್ಷದ ಆತ್ಮೀಯ ಸ್ನೇಹಿತರು ನಾವು. ಮಂಜು ನನಗೆ ತುಂಬಾನೇ ಫ್ಯಾಮಿಲಿ ಫ್ರೆಂಡು. ಪುನೀತ್ ರಾಜ್ಕುಮಾರ್ದು ಇವತ್ತು ಬರ್ತ್ಡೇ ಮಾಡ್ತಾ ಇದ್ದೇನೆ. ಒಳ್ಳೇದಾಗ್ಲಿ, ಗುಡ್ ಲಕ್, ಆಲ್ ದ ಬೆಸ್ಟ್. ನಮಸ್ತೆ ಎಲ್ಲರಿಗೂ. ನಾನೀಗ ಕಾಮಾಕ್ಷಿ ಪಾಳ್ಯದಲ್ಲಿದ್ದೀನಿ. ಕಾಮಾಕ್ಷಿ ಪಾಳ್ಯದಲ್ಲಿ ಬಸವೇಗೌಡ ಮಿಲ್ಟ್ರಿ ಹೋಟ್ಲ್ ಅಂತ ಭಾಳ ಹಳೆ ಹೋಟಲ್ಲು. ಆಲ್ಮೋಸ್ಟ್ ಒಂದು ನಿಯರ್ಲಿ ಒಂದು 30 ವರ್ಷದ್ದು ಹೋಟಲ್ ಇದು. ಬಸವೇಗೌಡ ಅನ್ನೋರು ನಡೆಸ್ತಾ ಇದ್ದಂಥ ಹೋಟಲ್ಲು. ಈಗ ಅದರ ಮುಂದುವರೆದ ಭಾಗವಾಗಿ ಅವ್ರ ಮಗ ಮಂಜುನಾಥ್ ಅನ್ನೋರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಎಲ್ಲರಿಗೂ ಗೊತ್ತಿದ್ದಂಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತ, ಹುಟ್ಟಿದಬ್ಬದ ಪ್ರಯುಕ್ತ ಒಂದು ಆಫರ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಅದೇನಿದೆ ಆಫರ್ ಅದೆಲ್ಲ ಅಂತ. ಇಲ್ಲಿ ನೋಡಿ, ಅಪ್ಪು ಅವ್ರದ್ದು ಪೋಸ್ಟರ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇನು ಆಫರ್ ನಡೀತಾ ಇದೆ ಅಂತ ಕೇಳ್ಕೊಂಡು ಬರೋಣ. ಭಾಳ ಕ್ರೌಡ್ ಎಲ್ಲ ಕ್ರಿಯೇಟ್ ಆಗಿದೆ ಇಲ್ಲಿ ನೋಡಿ. ನಮ್ಮ ಪುನೀತ್ ಅಭಿಮಾನಿಗಳು ಎಲ್ಲ ಇಲ್ಲಿ ಟೀ ಶರ್ಟ್ ಹಾಕ್ಕೊಂಡು ಮಸ್ತಾಗಿ ಹವಾ ಕೊಡ್ತಾ ಇದ್ದಾರೆ. ಇಲ್ಲಿ ನನ್ನ ಹಿಂದಗಡೆ ನೋಡಿ ಎಷ್ಟು ಕ್ರೌಡ್ ಇದೆ, ಎಷ್ಟು ಕ್ರೌಡ್ ಇದೆ ನೋಡಿ. ಇಲ್ಲಿ ಹಿಂದಗಡೆ ಬಸವೇಗೌಡ ಮಿಲ್ಟ್ರಿ ಹೋಟ್ಲದು ಇಲ್ಲಿದೆ ನೋಡಿ ಆಫರ್ ಬೋರ್ಡ್. ಆಫರ್ ಬೋರ್ಡ್ ಇಲ್ಲಿದೆ. ಚಿಕನ್ ಪಲಾವ್ 49 ರೂಪಾಯಿಗೆ ಚಿಕನ್ ಪಲಾವ್ ಕೊಡ್ತಾ ಇದ್ದಾರೆ, ದೊಣ್ಣೆ ಬಿರಿಯಾನಿ ಇಲ್ಲಿ. ಅದಕ್ಕೋಸ್ಕರನೇ ಪುನೀತ್ ರಾಜ್ಕುಮಾರ ಹುಟ್ಟಿದ ಹಬ್ಬದ ಪ್ರಯುಕ್ತ ಚಿಕನ್ ಪಲಾವ್ ಕೊಡ್ತಿರೋದಕ್ಕೆ ಭಾಳಷ್ಟು ಸಾಕಷ್ಟು ಜನ ಕ್ರೌಡ್ ಕ್ರಿಯೇಟ್ ಆಗಿದೆ ಇಲ್ಲೇನೆ. ಒಳಗಡೆ ಬಂದು ನೋಡೋಣ ಹೇಗಿದೆ ಅಂತ, ಇನ್ನೂ ತೋರಿಸ್ತೀನಿ ಒಳಗಡೆ ಏನಿದೆ ಅಂತ, ರುಚಿನೂ ಹೇಗಿದೆ ಅಂತಲೂ ನಾನು ಹೇಳ್ತೀನಿ. ಇದು ಕಾಮಾಕ್ಷಿ ಪಾಳ್ಯ ಮಾಗಡಿ ಮೇನ್ ರೋಡು. ಪೂರ್ವಿಕ ಮೊಬೈಲ್ ಸ್ಟೋರ್ ಇದ್ರೆ ಅದ್ರ ಡಯಾಗನಲ್ಲಿ ಆಪೋಸಿಟ್ಟೇನೆ ನಮ್ಮ ಬಸವೇಗೌಡ ಮಿಲ್ಟ್ರಿ ಹೋಟೆಲ್ ಇದೆ. ಇಷ್ಟು ಜನನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೋಸ್ಕರ ಇಲ್ಲಿ ನೆರೆದಿದ್ದಾರೆ. ಇಲ್ಲಿ ಕೊಡ್ತಿರೋ ಒಂದು ಇದಕ್ಕೆ ಆಫರ್ಗೋಸ್ಕರ ನಡೀತಾ ಇದ್ದಾರೆ. ಬನ್ನಿ ನೋಡುವ, ಭಾಳ ಜನ ಇದ್ದಾರೆ. ನಾವೇ ಹೋಗಕ್ಕಾಗ್ತಾ ಇಲ್ಲ ಮುಂದಕ್ಕೆ. ಒಂದ್ ನಿಮಿಷ ಸರ್, ಇವ್ರು ನಡೀತಾರೆ ನೋಡಿ ಸರ್, ಕ್ಯಾಮ್ರಾದವ್ರು ಬಂದವ್ರೆ ಟಿ ವಿ ಅವರು. ಈಗಿನ ಒಂದು ಗಾಲ ಎಷ್ಟು ತಪ್ಪಲೆ ಕಲೆ ಆಯ್ತು ಸರ್, ಈಗಿನ ಒಂದು ತಪ್ಪಲೆ ಇಳಿಸ್ತಾ ಇದ್ದಾರೆ. ಏನು ಒಂದು ತಪ್ಪಲೆ ಇಳಿಸಿರಿ, ಕ್ರೌಡಿ ಫುಲ್ ಖಾಲಿ ಆಗೋಗುತ್ತೇನೋ. ಈಗ ಆಲ್ರೆಡಿ ಟೋಕನ್ ಕೊಟ್ಬಿಟ್ಟಾರೆ. ಬಹಳ ಗಲಾಟೆ ಹೋರಾಟ ನಡೀತಾ ಇದೆ ಬಿರಿಯಾನಿಗೋಸ್ಕರ. ಹೋರಾಟ ಏನಿಲ್ಲ ಸರ್, ಅಭಿಮಾನಕ್ಕೆ ಅಭಿಮಾನಕ್ಕೋಸ್ಕರ 50% ಕೊಡ್ತಾರೆ ಬಿರಿಯಾನಿ. ಆದ್ರಿಂದ ಜನ ಮುಗಿಬಿದ್ದಿದ್ದಾರೆ. ಇದು ಪುನೀತ್ ರಾಜ್ಕುಮಾರ್ ಅಭಿಮಾನಕ್ಕೋಸ್ಕರ ಅವ್ರು ಪ್ರಸಾದ ಅನ್ಕೊಂಡು ಬಂದಿದ್ದಾರೆ ಎಲ್ಲ ಅವ್ರ ಅಭಿಮಾನಿಗಳು. ಬಹಳ ಚೆನ್ನಾಗಿದೆ. ಅವರೇ ನೋಡಿ ಮಂಜುನಾಥ್ ಅವರು ಪಲಾವ್ ಕೊಡ್ತಾ ಇದ್ದಾರೆ, ಈ ಹೋಟ್ಲ್ ಮಾಲೀಕರು ನೋಡ್ರಿ ಈ ತರ ಇದೆ. ಹೆವಿ ಕ್ರೌಡ್. ಹಿಂದ್ಗಡೆ ಫುಲ್ಲು ಕ್ರೌಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸುತ್ತಮುತ್ತಲೂ ಫುಲ್ಲು ಜನ ಇದ್ದಾರೆ. ಏನಂದ್ರೆ ಈಗ ಹೋಟ್ಲರ್ಗೆ ಮಾತಾಡ್ಸೋಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬಿಸಿ ಇದ್ದಾರೆ ಜನ ಎಲ್ಲ. ಅಷ್ಟು ಜನ ಕ್ರಿಯೇಟ್ ಆಗಿದೆ. ನೋಡೋಣ ಬನ್ನಿ, ಇದೆಲ್ಲ ಸ್ವಲ್ಪ ಕ್ರೌಡ್ ಕಮ್ಮಿ ಆದಮೇಲೆ ಏನು ಎಷ್ಟು ಮಾಡಿದ್ರು, ಎಷ್ಟು ಪ್ಲೇಟ್ ಮಾಡಿದ್ರು ಬಿರಿಯಾನಿ, ಅದನ್ನೆಲ್ಲ ಡೀಟೇಲ್ಸ್ ಕೇಳ್ತೀನಿ. ರೋಡ್ ಒಳಗಡೆ ನಮ್ಮ ವೇದಮೂರ್ತಿ ಅವ್ರು ಏನು ಡೀಲ್ ಮಾಡಕ್ ಬಂದವ್ರೆ. ವೇದಮೂರ್ತಿ ಅವ್ರೆ ಏನ್ ಡೀಲ್ ಮಾಡ್ತಿದ್ದೀರಾ? ಕಬಾಬ್ ಮಾಡಿಸ್ತಾ ಇದ್ದೀನಿ. ಒಳ್ಳೆ ಬಿಸಿ ಬಿಸಿ ಕಬಾಬ್ ರೋಸ್ಟ್ ಆಗ್ತಾ ಇದೆ ಇಲ್ಲಿ ನೋಡಿ. ಕಬಾಬ್ ತಪ್ಪಲೆ ಕಲಸ್ಕೊಂಡಿರೋದು. ಮತ್ತೆ ಒಳಗಡೆ ಏನಿಲ್ಲ,
ಒಳಗಡೆ ಗೊಂಚರಡಿ ಮಾಡ್ತಾ ಇದಾರಂತೆ. ಓ ಸರ್, ಏನ್ ನಿಮ್ದೇ ಎಲ್ಲ ಉಸ್ತುವಾರಿ? ಅಪ್ಪು ಊಟ ಹಬ್ಬದ ಪ್ರಯುಕ್ತ ಚಿಕನ್ ಗ್ರೇವಿ ಕೊಡ್ತಾ ಇದಾರ? ಗುಡ್. ಇಷ್ಟೊಂದು ಜನ ಕ್ರೌಡ್ ಇದ್ರೆ ನಮ್ಮ ವೇದಮೂರ್ತಿ ಅವ್ರು ಏನ್ ಮಾಡಿದ್ದಾರೆ, ಹೋಗ್ಬಿಟ್ಟು ಒಂದ್ ಸೀದಾ ತಪ್ಲೆ ಎತ್ತ ಸೀಸ್ ಮಾಡ್ಕೊಂಡ್ಬಿಟ್ಟ ಅವ್ರಿಗೆ. ಹೋಗಿ ನಮ್ಮ ತಂಡದ ಸದಸ್ಯರೆಲ್ಲ ಚರಣ ತಂಡದವರು ಸಖತ್ ಬ್ಯಾಟಿಂಗ್ ಹೊಡಿತಾ ಇದ್ದಾರೆ ನಮ್ಮ ವೇದಮೂರ್ತಿ ಅವರ ಒಂದು ಕ್ರೆಡಿಟ್ ಇಂದ. ಮಂಜು ಅವರು, ಮೋಹನ್ ಅವರು, ನಮ್ಮ ರಾಹುಲ್ ಅವರು ಎಲ್ಲರನ್ನು ಸರಿಯಾಗಿ ಬ್ಯಾಟಿಂಗ್ ಹೊಡಿತಾ ಇದ್ದಾರೆ. ಮೇಲ್ಗಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಇದೆ. ಇವರು ಬಸವೇಗೌಡ ಮೇಟಿ ಓಟ್ಲು ಇಲ್ಲಿದ್ದಾರೆ. ಇವರೇ ಬಸವೇಗೌಡ, ಈ ಹೋಟೆಲಿನ ಸಂಸ್ಥಾಪಕ. ಈ ಥರ ಇದೆ. ಹೆವಿ ಕ್ರೌಡಲ್ಲಿ ಭಾಳ ಹೋರಾಟ ಮಾಡಿ ಒಂದು ಬಿರಿಯಾನಿ ಇಟ್ಟಿಸ್ಕೊಂಡು ಬಂದಿದ್ದೀನಿ, ನೋಡೋಣ, ಟೇಸ್ಟ್ ನೋಡ್ತೀನಿ. ನಮ್ಮ ಲೋಕಲ್ ದೊಣ್ಣೆ ಬಿರಿಯಾನಿ ಥರ ಇದೆ ನೋಡೋದಕ್ಕೆ, ಗ್ರೀನಿಷ್ ಮಸಾಲ ಬಿಸಿ ಬಿಸಿ. ನೋಡೋಣ ಹೇಗಿದೆ. ಅಪ್ಪು ಪ್ರಸಾದ ಭಾಳ ಚೆನ್ನಾಗಿದೆ, ಅಥೆಂಟಿತ್ತು ಬೆಂಗಳೂರು ದೊಣ್ಣೆ ಬಿರಿಯಾನಿ. ಭಾಳ ಚೆನ್ನಾಗಿದೆ ಇವತ್ತು ಈ ಬಿರಿಯಾನಿ ಪ್ರೋಗ್ರಾಮ್ ಇರೋದ್ರಿಂದ ಬಿರಿಯಾನಿ ಮತ್ತು ಕಬಾಬ್ ಬಿಟ್ರೆ ಏನು ಮಾಡಿಲ್ಲ. ಕಬಾಬ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿದೆ, ಬಿರಿಯಾನಿ ಸಿಕ್ತು. ಚಿಕನ್ ಪೀಸ್ ಜೊತೆಗೆ ರೈಸ್ ಹಾಕೊಂಡು ಸ್ವಲ್ಪ ತಿನ್ನೋಣ. ಸೂಪರ್ ಇದು. ಬಸವೇಗೌಡ ಮಿಲಿಟ್ರಿ ಹೋಟ್ಲು ಅಂತ, ಭಾಳ ಹಳೆ ಹೋಟ್ಲು, ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ಪಕ್ಕ ನಾಟಿ ಸ್ಟೈಲ್ ಹೋಟ್ಲು. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಂದು ಎಲ್ಲರೂ ಟೇಸ್ಟ್ ಮಾಡಿ. ಸರ್ ನಮಸ್ಕಾರ. ಸರ್ ಏನು ಸರ್ ಹೋಟ್ಲು ಬಗ್ಗೆ? ಬಸವೇಗೌಡ ಮಿಲಿಟ್ರಿ ಹೋಟೆಲ್ ಅಂತ. ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಬಿರಿಯಾನಿ ಡೈಲಿ 100 ರೂಪಾಯಿ ಇರೋದು, ಇವತ್ತು 50 ರೂಪಾಯಿ ಮಾಡಿದ್ದಾರೆ. ಆದ್ರೂ 50 ರೂಪಾಯಿ ಕೊಡೋದಕ್ಕೆ ಏನು ಮೋಸ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ತಿನ್ಬೋದು, ಏನು ಮೋಸ ಇಲ್ಲ, ಸಖತ್ತಾಗಿದೆ. ಹಾಂ, ರೆಗ್ಯುಲರ್ ಕಸ್ಟಮರು, ಅವಾಗವಾಗ ಬಂದು ತಿಂತ ಇರ್ತೀವಿ. ಹಾಂ, ಚೆನ್ನಾಗಿರುತ್ತೆ ಸರ್, ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇವಾಗ ಚೆನ್ನಾಗಿದೆ, ಅದು ಅಪ್ಪು ಸ್ಪೆಷಲು, ಇವಾಗ ಅಪ್ಪು ಬರ್ತಾಳೆ, ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಓಕೆ ಸರ್. ಈಗ ನಮ್ಮ ಬಸವಗೌಡ ಮಿಲಿಟ್ರಿ ಹೋಟ್ಲು ಅವರ ಓನರ್ನ ಮಾತಾಡ್ಸೋಣ, ಮಂಜುನಾಥ್ ಅಂತ. ಅವರು ತಂದೆಯವರು ಬಸವೇಗೌಡರು, ಅವ್ರದ ಹೋಟ್ಲನ್ನ ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಹೋಟ್ಲ್ ಅವ್ರದ್ದು ಸಿಬ್ಬಂದಿ ಮತ್ತೆ ಅವ್ರನ್ನ ಒಪಿನಿಯನ್ನ ಕೇಳೋಣ. ನಮಸ್ತೆ ಮಂಜು ಅವರೇ. ಖಂಡಿತ. ಮತ್ತೆ ಸರ್, ನೀವು ಬಹಳ ಚೆನ್ನಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ ಏರ್ಪಡಿಸಿದ್ರಿ, ಏನು ಏನು ನಿಮ್ದು ಮೋಟೋ ಈ ತರ ಮಾಡೋದಕ್ಕೆ, ಏನು ನಿಮ್ಗೆ ಪ್ರೇರಣೆ? ಮೋಟಿವ್ ಪ್ರೇರಣೆ ಏನು ಇಲ್ಲ ಸರ್, ಆಕ್ಚುಲಿ ಇದೊಂದು ಕಲೆ, ಬಿರಿಯಾನಿ ಅನ್ನೋದನ್ನ ನಾವು ಕಲ್ತ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ಒಂದು ಪುನೀತ್ ರಾಜ್ಕುಮಾರ್ ಮೇಲೆ ಇರೋ ಅಭಿಮಾನಗಳನ್ನ ನಾನು ಈ ರೀತಿ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇವತ್ತು 45 ಕೆಜಿ ಹಂಗೆ ಒಂದು 7 ಪಾತ್ರೆ ಮಾಡಿದ್ವಿ. 3 ಕ್ವಿಂಟಲ್ ಮಾಡಿದ್ವಿ. ರೈಸ್ ಬಂದ್ಬಿಟ್ಟು 250 ಕೆಜಿ. ಸೇಮ್ 3 ಕ್ವಿಂಟಲ್ ಎಲ್ಲ ಖಾಲಿ ಆಗಿದೆ, ಇನ್ನೂ ಹಾಕಿದ್ರು ಇವಾಗ್ಲೂ ಖಾಲಿ ಆಗಿರೋದು. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಅನ್ಕೊಂಡು ಇಲ್ಲಿ ಸ್ಟಾಪ್ ಮಾಡಿದೀವಿ ಅಷ್ಟೇ. ಏನ್ ಸರ್?
ಪ್ಲೇಟು ಅದು ಕೌಂಟಿಂಗ್ ಲೆಕ್ಕ ಬಂದಿಲ್ಲ ಎಣಿಸ್ಕೊಂಡಿಲ್ಲ, ಬಟ್ ಕೊಡೋ ಇದ್ರೊಳಗೆ ಕೊಟ್ಬಿಟ್ಟಿದ್ದೀವಿ ಸರ್. ಮೂರು ವರ್ಷ ಸರ್ ಪುನೀತ್ ರಾಜ್ಕುಮಾರ್ ಮೇಲೆ ತುಂಬ ಅಭಿಮಾನಗಳಿದೆ, ಸೊ ಅದಕ್ಕೋಸ್ಕರನೇ ಅವ್ರ ಅಭಿಮಾನ ತೋರಿಸೋದಕ್ಕೋಸ್ಕರನೇ ನಾವು ಈ ಥರ ಒಂದು ಅವ್ರನ್ನ ಮರೆಯೋದಕ್ಕಾಗಲ್ಲ. ಸೊ ಹಂಗಾಗಿ ಒಂದು ನೆನಪಾಗಿ ವರ್ಷ ವರ್ಷನೂ ಇದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಹೋಟ್ಲು ಬಂದ್ಬಿಟ್ಟು ಇದು ಆ್ಯಕ್ಚುಲಿ ನಮ್ಮದು ನಮ್ಮ ತಂದೆಯಿಂದ ಸರ್ ನಾವು ಕಲ್ತಿದ್ದು. ಸುಮಾರು ಒಂದು 20 ವರ್ಷದಿಂದನೂ ನಮಗೆ ಅನುಭವ ಇದೆ. ನಮ್ಮ ತಂದೆಯನ್ನು ನೋಡಿಕೊಂಡು ಈ ಬಿರಿಯಾನಿ ಏನೈತೆ ಎಲ್ಲ ಅವರು ಹೇಳ್ಕೊಟ್ಟಿರೋದು. ಸೊ ಅವರಿಂದ ಅವ್ರ ಮುಖಾಂತರ ಅವ್ರ ಪ್ರೇರಣೆಯಿಂದ ನಾವು ಈ ಮಟ್ಟಕ್ಕೆ ಬಂದಿರೋದು ಸರ್. ಡೈಲಿ ಬಂದ್ಬಿಟ್ಟು ರೊಟೀನ್ ಎಲ್ಲ ಸಿಗುತ್ತೆ ಸರ್, ಮುದ್ದೆ, ರೈಸು, ಪರೋಟ, ಚಪಾತಿ, ನಾಟಿ ಸ್ಟೈಲು, ಮಟನ್ ಬಿರಿಯಾನಿ, ಕೈಮಾ, ಮಟನ್ ಲಿವರು, ತಲೆಮಾಂಸ, ಬಿರಿಯಾನಿ, ಕಬಾಬು ಎಲ್ಲ ರೀತಿ ಸಿಗುತ್ತೆ. 12:30 ಸ್ಟಾರ್ಟ್ ಆದರೆ ನೈಟ್ 11 ಗಂಟೆವರೆಗೂ ಕಂಟಿನ್ಯೂಟಿ ಇರುತ್ತೆ. ಬೆಳಿಗ್ಗೆ 6:30 ಸಂಡೆ ಮಾತ್ರ ಕಾಲ್ ಸೂಪ್ ಮಾಡ್ತೀವಿ. ಕಾಲ್ ಸೂಪ್ ಜೊತೆಗೆ ಬೆಳಗ್ಗೆ ಇಡ್ಲಿ, ದೋಸೆ, ಬಿರಿಯಾನಿ, ಮಟನ್ ಬಿರಿಯಾನಿನೂ ಸಿಗುತ್ತೆ, ಕೈಮಾ, ತಲೆಮಾಂಸ, ಆಲ್ಮೋಸ್ಟ್ ನಾಟಿ ಸ್ಟೈಲ್ ಏನೇನು ಬೇಕು ಎಲ್ಲ ಸಿಗುತ್ತೆ ಮಾರ್ನಿಂಗೆ. ಸರ್ ರೇಟ್ ಎಲ್ಲ ರೀಸನಬಲ್ ರೇಟು ಸರ್. ಆ್ಯಕ್ಚುಲಿ ಕುಷ್ಕ ಬಂದ್ಬಿಟ್ಟು 40 ರೂಪಾಯಿ, ಎಲ್ಲೂ ಕೊಡೋದಿಲ್ಲ, 40 ರೂಪಾಯಿ ಕುಷ್ಕ. ಸೊ ಬಿರಿಯಾನಿ ಬಂದ್ಬಿಟ್ಟು 80 ರೂಪಾಯಿ, ಮುದ್ದೆ ಬಂದ್ಬಿಟ್ಟು 15 ರೂಪಾಯಿ, ಚಪಾತಿ ಬಂದ್ಬಿಟ್ಟು 15 ರೂಪಾಯಿ, ಪರೋಟ ಬಂದ್ಬಿಟ್ಟು 15 ರೂಪಾಯಿ, ಎಲ್ಲ ರೀಸನಬಲ್ ರೈಸ್. ಚಿಕನ್ ಕರಿ 80 ರೂಪಾಯಿ ಸರ್. ಮಟನ್ ಬಂದ್ಬಿಟ್ಟು 170. ಬೋಟಿ 130, ತಲೆಮಾಂಸ 140. ಚಿಕನ್ ರೇಟಿಗೆ ಮಟನ್ ಕೊಡ್ತಾ ಇದ್ದೀರಾ? ಖಂಡಿತ. ಆಚೆ ಚಿಕನ್ ಎಷ್ಟು ರೇಟು, ಅದಕ್ಕೆ ನೀವು ಮಟನ್ ಕೊಡ್ತಾ ಇದ್ದೀರಾ? ಎಲ್ಲ ರೀಸನಬಲ್ ಪ್ರೈಸೇ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲಿ ಸರ್, ಜನಗಳು ಪ್ರೋತ್ಸಾಹ ಇದ್ದರೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳಗಡೆ ನಮ್ಮ ಒಬ್ಬರು ಕಬಾಬ್ ಭಟ್ರಿದ್ದಾರೆ, ಅವ್ರನ್ನ ಸ್ವಲ್ಪ ಮಾತಾಡಿಸ್ಕೊಂಬರೋಣ. ಅವರು ಫುಲ್ ಅವಾಗ್ಲಿಂದ ಕಬಾಬ್ ಮಾಡೋದ್ರಲ್ಲೇ ಬಿಸಿ ಆಗಿದ್ರು, ಈಗ ಒಂದು ಸ್ವಲ್ಪ ನಾವು ಮಾತಾಡ್ಸ್ಕೊಂಡು ಹೋಗೋಣ. ಇದೆ ಸರ್, ನಮಸ್ಕಾರ ಸರ್. ನಮಸ್ತೆ. ಹೇಗಿತ್ತು ಸರ್ ರೆಸ್ಪಾನ್ಸು? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಮತ್ತೆ ಎಷ್ಟು ಎಷ್ಟು ಪ್ಲೇಟ್ ಕಬಾಬು? ಕಬಾಬು ಒಂದು 70 ಕೆಜಿ ಓಡಿದೆ, ಪ್ಲೇಟ್ ಲೆಕ್ಕ ಹಾಕಿಲ್ಲ, 70 ಕೆಜಿ ಓಡಿದೆ. ನೀವೇನೋ ಭಟ್ರು ಇಲ್ಲ? ಇಲ್ಲ, ಇನ್ನೊಬ್ರು ಇದ್ದಾರೆ. ಕಬಾಬು ಚೆನ್ನಾಗಿ ಡೈಲಿ ಡೈಲಿ 30-35 ಕೆಜಿ ಹೋಗುತ್ತೆ, ಇವತ್ತು ಸ್ವಲ್ಪ ಜಾಸ್ತಿ ಹೋಗಿದೆ. ಸರ್ ಇಲ್ಲಿ ಸಂಡೆ ಆಯಿತು ಅಂದರೆ ಕಾಲು ಕಾಲ್ ಸೊಪ್ಪು ಆ ಥರ ಇದೆ. ಮಾಮೂಲಿ ಟೈಮಲ್ಲಿ ಬಿರಿಯಾನಿ, ಭಾನುವಾರ ಸ್ಪೆಷಲ್ಲು ಕಾಲ್ ಸೊಪ್ ಮಾಡ್ತೀವಿ, ಮಲ್ಲಿಗೆ ಇಡ್ಲಿ, ಮಲ್ಲಿಗೆ ದೋಸೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ನಮ್ಮದು ಮೇನ್ ಭಾನುವಾರ ಕಾಂಪ್ಸೆಟ್ ಬಂದು ಕಾಲು ಕಾಲ್ ಸೊಪ್ಪು, ಮಾಮೂಲಿ ಟೈಮು ಬಿರಿಯಾನಿ, ಚಿಕನ್ ಬಿರಿಯಾನಿ. ಸರ್ 11:30 ಓಪನ್ ಮಾಡಿದ್ವಿ. ಹಾಂ, 12 ಗಂಟೆ ರೆಡಿ ಇದ್ದು ಎಲ್ಲ ರೆಡಿ ಅಂದರೆ ಬೆಳಗ್ಗೆ. ಹಾಂ, ಬೆಳಗ್ಗೆ 11 ಗಂಟೆ ನೈಟಿಂದನೇ ಕೆಲಸ ಸ್ಟಾರ್ಟ್ ಆಗಿದೆ, ಬಂದು ಇವಾಗ ಎಲ್ಲ 11:30 ಸ್ಟಾರ್ಟ್ ಆಗಿದೆ. ಹಾಂ, ಇವಾಗ ಮುಕ್ತ, ಈಗ ಮುಕ್ತಾಯ, ಇವಾಗ ಮುಕ್ತ, ಇದೇ ಲಾಸ್ಟು. ಇದು ನಮ್ಮ ಈ ಬಸವೇಗೌಡರು ಇಂದಂಬಿಲ್ಟ್ರು ಹೋಟ್ಲು ಸ್ಟಾಫ್ದೊಂದು ಒಪಿನಿಯನ್ನು. ಪಾಪ ನನ್ನೆ ರಾತ್ರಿಯಿಂದನೂ ಕಷ್ಟಪಟ್ಟು ಅವರು ಎಲ್ಲ ಇದಕ್ಕೆ ಪ್ರಿಪ್ರೇಷನ್ಗೆ ಎಲ್ಲ ಸಹಾಯ ಮಾಡಿದ್ದಾರೆ ಬೆಳಗ್ಗೆ. ಇದು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದಬ್ಬದ ಪ್ರಯುಕ್ತ ಈ ಬಿರಿಯಾನಿ ಕಾರ್ಯಕ್ರಮದ ಒಂಥರ ಸಮಾರೋಪ ಸಮಾರಂಭ ಇದ್ದಂಗೆ. ಆಲ್ಮೋಸ್ಟ್ ಒಂದು ಈ ಥರದ್ದೊಂದು 7 ತಪ್ಪಲೆಯನ್ನು ಖಾಲಿ ಮಾಡಿದಾರಂತೆ ನೋಡಿ, ಇಷ್ಟು ದೊಡ್ಡ ತಪ್ಪಲೆ ಒಂದು 7 ಮಾಡಿದಾರಂತೆ ಆಲ್ಟರ್ನೇಟಿವ್ ಆಗಿ. ಇದು ಮತ್ತೆ ಈ ಥರ ಎಲ್ಲ ಮಾಡಿ ಒಂದು 7 ತಪ್ಪಲೆ ಖಾಲಿ ಮಾಡಿದ್ದಾರೆ. ಎಷ್ಟೆಷ್ಟು ತಪ್ಪಲೆ ಇವೆಲ್ಲ? ಎಷ್ಟು ಕೆ ಜಿ ತಪ್ಪಲೆ ಇದು? ಆ ಥರದ ಎಷ್ಟೆಷ್ಟು ಮಾಡಿದ್ರಿ? ತಪ್ಪಲೆ ಮಾಡಿದ್ದೀರಾ? ಮತ್ತೆ ಎಷ್ಟು ಕೆ ಜಿ ಹೋಯ್ತು?
ಅಂದ್ರೆ ನಿಮ್ ಮುಂದಿನ ವರ್ಷದಿಂದ ಗೇಜ್ ಜಾಸ್ತಿ ಮಾಡ್ಕೋಬೇಕು. ಇನ್ನ ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ರಿ ಸರ್. ನಮಸ್ತೆ ಶಿವ ಅವರೇ. ನಮಸ್ತೆ ಸರ್. ಏನು ಇಷ್ಟೊಂದು ಜನ ಅಭಿಮಾನಿಗಳು ನೆರೆಕೊಂಡು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಾ, ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಚಿಕ್ಕ ವಯಸ್ಸಿನ ಅಪ್ಪು ಅಭಿಮಾನಿ ನಮ್ಗೆ, ಅದರಿಂದ ಅವರು ಅವ್ರ ಪ್ರತಿ ಹುಟ್ಟಿದ ಹಬ್ಬದ ದಿವಸ ನಾವು ಈ ಥರ ಆಫರ್ ಇಕ್ಕೆ ಹಾಕ್ತೀವಿ. ಪ್ರತಿ ವರ್ಷನೂ ಪ್ರತಿ ಹುಟ್ಟುಹಬ್ಬದ ದಿವಸ ನಾವು ಈ ಥರ ಆಫರ್ ಇಕ್ಕೆ ಅವ್ರನ್ನ ಯಾವಾಗ ಪ್ರತಿ ದಿವಸ ಬರೋಕ್ಕೆ ಇಷ್ಟಪಡುತ್ತೆ. ಭಾರಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸುಮಾರು ನಾವು ಇವತ್ತು ಒಂದು 300 kg ಬಿರಿಯಾನಿ ಕಲಿ ಮಾಡಿದ್ವಿ ಇವತ್ತು. 300 kg ಬಿರಿಯಾನಿ ಕಲಿ ಮಾಡಿದ್ವಿ ಸರ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲ ಎಲ್ಲ ತುಂಬ ನಮಗೆ ಎಲ್ಲ ಫ್ರೆಂಡ್ಸ್ ಕೈ ಸೇರೆ ಮಾಡಿರೋದಿದ್ದು ಎಲ್ಲ ಫುಲ್ ಎಲ್ಲ ಒಬ್ಬರೇ ತುಂಬ ಯಾವುದೇ ಕಾರಣಕ್ಕೂ ಆಯ್ತಾ ಇರಲಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಮ್ಮ ಅಪ್ಪು ಸರ್ದು ಆಚರಿಸಿದ್ವಿ. ಆಚರಿಸಿದ್ವಿ ಖಂಡಿತ, ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸರ್. ಇಷ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬದ ಒಂದು ಪ್ರಯುಕ್ತ ಆಯೋಜಿಸಿದ್ದ ಈ ಬಿರಿಯಾನಿ ಕಾರ್ಯಕ್ರಮ ಮುಕ್ತಾಯ ಅಂತ ಬಂದಿದೆ. ಅಂದರೆ ಪುನೀತ್ ರಾಜ್ಕುಮಾರ್ ಅಭಿಮಾನದಿಂದ ಇಷ್ಟೊಂದು ಇವರು ಮಾಡಿ ಕೊಟ್ಟಿದ್ದಾರೆ ಎಲ್ಲರಿಗೂ. ಭಾಳಷ್ಟು ಜನ ರೆಸ್ಪಾನ್ಸ್ ಚೆನ್ನಾಗಿತ್ತು, ಚೆನ್ನಾಗಿ ಎಲ್ಲ ಬಂದು ಅದೇನಿದೆ ಒಂದು ಪ್ರಸಾದದ ಲೆಕ್ಕಾಚಾರಕ್ಕೆ ಎಲ್ಲರೂ ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಮತ್ತು ಇದೇ ನಮ್ಮ ಬಸವೇಗೌಡ ಬಿಲ್ಟ್ರಿ ಹೋಟ್ಲು ಅಂತ, ಅವ್ರಿಗೆ ದೇವರು ಭಗವಂತ ಆಶೀರ್ವಾದ ಚೆನ್ನಾಗಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ.